ಈ ಕಾಡನ ಇಲ್ಲೇ ಎಲ್ಲೋ ಇರಬೇಕು, ನಮ್ಮ ಅರ್ಜುನನ್ನ ಎಲ್ಲೋ ಮಿಸ್ ಆಗಿ ಹೊಡೆದ್ಬಿಟ್ಟ ಅಂದ್ಬಿಟ್ಟು ಒಳಗಡೆ ಇದೆಯಾ? ಆದರೆ ಅಲ್ಲಿ ನಿಮ್ಮ ಅಪ್ಪ ಇದ್ದಾನೆ ಅಭಿಮನ್ಯು, ನಮ್ಮ ಅಭಿಮನ್ಯು ಬರ್ತಾನೆ ಈ ಅರ್ಜುನನ ಜಾಗಕ್ಕೆ ನಿನ್ನನ್ನು ಹಾಕೊಂಡೆ ಹಾಕೋತೀನಿ. ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಭಯನೂ ಆಗ್ಬೋದು, ಹೆದರಿಕೆನೂ ಆಗ್ಬೋದು, ಅದಕ್ಕಿಂತ ಹೆಚ್ಚಾಗಿ ದುಃಖನೂ ಆಗುತ್ತೆ. ರಂಜನ್ ಸೊ ಗೈಸ್, ಇವಾಗ ನಾವು ಅರ್ಜುನ ಆನೆನ ನೋಡಕ್ ಹೋಗ್ತಾ ಇದ್ವಿ. ಊರ್ ಪಕ್ಕನೇನಾ? ಕಾಡ್ ಒಳಗ್ ನಡ್ಕೊಂಡು ಹೋಗ್ಬೇಕಪ್ಪ. ಅದೇ ನೋಡ್ತೀನಿ ಅಲ್ಲ. ಒಬ್ನೇ ಅದೇ ಹೆಂಗ್ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಅರ್ಜುನನ ಒಂದು ಸಮಾಧಿ ವಿಡಿಯೋನ ತೋರಿಸಿದ್ದೆ. ಸೊ ಈ ವಿಡಿಯೋದಲ್ಲಿ ಅರ್ಜುನನ ಸಮಾಧಿಗೆ ಯಾವ ಥರ ನಾನು ಹೋದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ. ಅಂತೂ ನಮಗೆ ಕಾರ್ ಸಿಕ್ಕಿದೆ, ಓಕೆ ಇಲ್ಲಿಂದ ಹೋಗೋಣ ಬನ್ನಿ. ಎಷ್ಟಣ್ಣ? ಇಲ್ಲ ಇಲ್ಲ. ಏಯ್ ಎಷ್ಟು ಹೇಳಿ? ಇಲ್ಲ ಇಲ್ಲ, ಡೋರ್ ಹಾಕಿ ನಾನು ಇದ್ದೆ ಮನೆ ನಂದು. ಎಷ್ಟು ತಗೊಳೇನ? ಇಲ್ಲ ಇಲ್ಲ ಇಲ್ಲ. ಸರಿ ಬಾಯ್. ಸರಿ ಸರಿ ಅಕ್ಕ ಬಾಯ್. ನಾನು ಅವು ತರ್ಸಿವ ಅಂತ. ನೀವು ತಾತ ಇದೆ ಊರಾ? ಇಲ್ಲ, ನಮ್ಮದು ಬೆಳಗೋಡು. ಬೆಳಗೋಡು ಸಕಲೇಶ್ಪುರ ಅಂದರೆ ಇಲ್ಲಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇಲ್ಲಿ ಮಗಳ ಮನೆ. ಓ, ಮಗಳ ಮಳೆ ಇಲ್ಲೇ ಇರೋದು. ಹಾಂ. ಅಂದರೆ ಆನೆ ಸುತ್ತಾದಾಗ ನೀವು ಹೋಗಿದ್ದೀರಾ? ಹ್ಞೂ, ಸತ್ತೀಸ್ ಹೋಗಿದ್ದು. ಸತ್ತೀಸನೇ ಹೋಗಿದ್ರಿ? ಹಾಂ ಹಾಂ. ನೆನ್ನೆ ನೋಡಕ್ಕೆ ಬಿಡ್ನಿಲ್ಲವಲ್ಲ ಯಾರನ್ನೂ? ಯಾಕೆ ನೆನ್ನೆ ಯಾರನ್ನೂ ನೋಡಕ್ಕೆ ಬಿಡ್ಲಿಲ್ವಾ? ಬಿಡ್ನೇ ಇಲ್ಲ ಅಲ್ಲಿ. ಹಾಂ, ಕಟ್ಟಿ ಜನ ಅಲ್ಲ. ಹಾಂ ಹಾಂ ಹಾಂ. ಅಂದರೆ ಇಲ್ಲಿ ಊರಿಂದ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾ ಕಾಡೊಳಗಡೆ? ಒಂದೂವರೆ ಕಿಲೋಮೀಟ್ರ್ ನಡೀಬೇಕು. ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕಾ ಕಾಡೊಳಗಡೆ? ನೆನ್ನೆ ಬಂದಿದ್ದು ಚೆನ್ನಾಗಿರೋದು. ಏ, ನೆನ್ನೆ ಬರ್ತಿದೆ ತಾತ, ಮತ್ತೆ ನ್ಯೂಸಲ್ಲಿ ಇಲ್ಲೆಲ್ಲ ಫುಲ್ ಗಲಾಟೆ ಆಗ್ತಾ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಬರೋಕ್ಕಾಗಲಿಲ್ಲ. ನಾನು ನೆನ್ನೆ ಬರಬೇಕಿತ್ತು. ಇದು ರೂಟು ಸರಿಯಾಗಿ ಗೊತ್ತಾಗಿಲ್ಲ ನನಗೆ. ರೂಟು ಸರಿಯಾಗಿ ಗೊತ್ತಾಗದೆ ನೆನ್ನೆ ಬರೋಕ್ಕಾಗದೆ ಇವತ್ತು ಬಂದೆ. ಇವಾಗ ಎಸ್ಲೂರಿಂದ 2 kilometers ನಡ್ಕೊಂಡು ಹೋಗಬೇಕು, ಅಲ್ಲೊಂದು ಊರು ಸಿಗುತ್ತೆ. ಆ ಊರು ಸಿಕ್ಕಮೇಲೆ ಮತ್ತೆ ಕಾಡೊಳಗಡೆ 1.5 kilometers ನಡ್ಕೊಂಡು ಹೋಗ್ಬೇಕಂತೆ. ಅರ್ಜುನ ಯಾವ ಥರ ಸತ್ತ ಅಂತ ನೀವೆಲ್ಲರೂ ನೋಡಿರ್ತೀರ, ಬಟ್ ಘಟನೆ ನಡೆದಿರೋ ಸ್ಥಳನ ಕ್ಲಿಯರಾಗಿ ಎಲ್ಲನೂ ತೋರಿಸ್ಕೊಡ್ತೀನಿ. ಸೊ ಇವಾಗ ಇನ್ನೊಂದು 2 kilometers ನಡ್ಕೊಂಡು ಹೋಗ್ಬೇಕಂತೆ, ಒಂದು ಊರು ಸಿಗುತ್ತೆ. ಆ ಊರಿಂದ ಕಾಡೊಳಗಡೆ 1.5 kilometers ನಡ್ಕೊಂಡು ಹೋದರೆ ಆ ಒಂದು ಘಟನೆ ನಡೆದಿರೋವಂಥ ಸ್ಥಳ ಸಿಗುತ್ತೆ. ಓಕೆ, ನಾನು ಮತ್ತು ಈ ಊರವರು ಒಬ್ಬರು ತಾತನ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ನಡ್ಕೊಂಡು ಹೋಗೋದೇ ತುಂಬ ಕಷ್ಟ, ಅದ್ರ ಜೊತೆಗೆ ಹಿಂದ್ಗಡೆ ಬ್ಯಾಗು, ಈ ಬ್ಯಾಗ್ಗಳೇ ಒಂದು 20 kg ಇದೆ. ಇದನ್ನ ಎತ್ಕೊಂಡು ನಡೆಯೋಷ್ಟರಲ್ಲಿ ಸಿಕ್ಕಾಬಟ್ಟೆ ಕಷ್ಟ. ಇನ್ನೂ ಎಷ್ಟು ದೂರ ತಾತ? ನೋಡಿದೆ ನೋಡಿ, ಬಾಳೆಕೆರೆ ಗ್ರಾಮ. ಅಂದರೆ ಜನಗಳಿದ್ದಾರ ಅಲ್ಲಿ? ಜನಗಳಿಲ್ಲ ಎಲ್ಲ. ಇವತ್ತು ಯಾರು ಇಲ್ವಾ ಅಲ್ಲಿ? ಯಾರು ಇಲ್ಲ ಇವತ್ತು. ಹಾಂ, ಅಂದರೆ ಹೋಗ್ಬೋದಲ್ಲ? ಆನೆ ಆನೆ ನೋಡಿದ್ರಿ? ಎಷ್ಟು ಮನೆ ಇದೆ ಇಲ್ಲಿ? 100 ಇದೆಯಾ? ಫೈನಲಿ ಎಸ್ಲೂರಿಂದ ಬಾಳೆಕೆರೆಗೆ ಬಂದೆ. ಬಾಳೆಕೆರೆಯಲ್ಲಿ ಇಲ್ಲಿ ನೋಡಿದ್ರಿ, ಇವತ್ತು ಒಂದೇ ದಿನಕ್ಕೆ ಒಬ್ರು ಕೂಡ ಅಲ್ಲಿ ಸ್ಥಳಕ್ಕೆ ಹೋಗೋರು ಒಬ್ರು ಇಲ್ಲ ಇಲ್ಲಿ. ಸೊ ಆ ಊರಲ್ಲೇ ಒಬ್ಬರನ್ನ ಕರೆದೆ, ಸರ್ ಬನ್ನಿ ಹೋಗಿದ್ದು ಬರೋಣ ಒಬ್ಬನೇ ಅಂತ. ಸೊ ಒಂದೇ ಮಾತು ಹೇಳಿದ ತಕ್ಷಣ ಬಂದರು. ಸರ್ ನಿಮ್ಮ ಹೆಸರು? ಲೋಹಿತ್. ಲೋಹಿತ್, ಇಲ್ಲಿ ನೋಡಿ, ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರಲ್ಲ, ಈ ಬ್ಯಾರಿಕೇಡಿಂದ ಈ ಕಡೆಗೆಲ್ಲ ಫಾರೆಸ್ಟ್ ಏರಿಯಾ ನೋಡಿ, ಇಲ್ಲಿ ಫಾರೆಸ್ಟ್ ಎಂಟರ್ ಆಗುತ್ತೆ. ಇಲ್ಲಿಂದ 1.5 kilometers ಒಳಗಡೆಗೆ ಹೋದರೆ ಆ ಘಟನೆ ನಡೆದಂಥ ಸ್ಥಳಕ್ಕೆ ಹೋಗ್ತೀವಿ. ಓಕೆ, ಅಲ್ಲಿ ಏನಾಗಿದೆ ಏನನ್ಬಿಟ್ಟು ನೋಡೋಣ ಬನ್ನಿ. ನೆನ್ನೆ ಅಂದರೆ ಫುಲ್ಲು ಜನ ಗದ್ದಲಗಳಿತ್ತು, ಇವತ್ತು ಯಾರೂ ಇಲ್ಲ. ಪೀಸ್ಫುಲ್ಲಾಗಿ ಹೋಗ್ತಿರೋರೆ, ನಾನು ಅಲ್ಲಿ ಯಾರಿಗೂ ಇರಲ್ಲ ಅನ್ಕೋತೀನಿ. ನೋಡೋಣ, ಅಲ್ಲಿ ಸ್ಪಾಟಿಗೆ ಹೋಗಿ ನೋಡೋಣ ಯಾರು ಇರ್ತಾರೆ ಏನನ್ಬಿಟ್ಟು. ನನ್ನ ಪ್ರಕಾರ ಯಾರಿಗೂ ಇರೋದಿಲ್ಲ.
ನಾನು ಇಲ್ಲಿ ನಡ್ಕೊಂಬರುವಾಗಲೇ ಒಬ್ಬರು ಒಂದು ಗಾಡಿ ಬೈಕ್ ಏನು ಒಂದು ಯಾವುದೇ ವಾಹನಗಳು ಅಲ್ಲಿ ಓಡಾಡ್ತಾ ಇರಲಿಲ್ಲ. ಸೊ ನೋಡೋಣ, ಬನ್ನಿ ಸ್ಪಾಟಿಗೆ ಹೋಗಿ ನೋಡೋಣ. ಇಲ್ಲಿ ಸುತ್ತ ನೋಡ್ಬೋದು, ಆ ಕಡೆ ಈ ಕಡೆ ಈ ಕಡೆ ಕಾಫಿ ತೋಟ ಇದೆ, ಈ ಕಡೆ ಇದು ಫಾರೆಸ್ಟ್ ಏರಿಯಾ, ಈ ಕಡೆ ಫಾರೆಸ್ಟು, ಈ ಕಡೆ ಎಲ್ಲ ಕಾಫಿ ತೋಟ. ಅಂದರೆ ಅದು ಫಾರೆಸ್ಟ್ ಒಳಗಡೆ ನಂಬರು ಇಲ್ಲ ಒಳಗಡೆ ಫಾರೆಸ್ಟ್ ಒಳಗಡೆ ಸ್ವಲ್ಪ ಒಳಗಡೆ ಹೋಗ್ಬೇಕಾ? ನೋಡಿ ಏನೋ ಬೆಂಕಿ ಹಾಕಿದರೆ, ಈ ಕಾಡನ್ನ ನೋಡಿದ್ರೆ ಭಯ ಆಗುತ್ತೆ ಆ ಥರ ಇದೆ. ನಾವಿಬ್ಬರೇ ಹೋಗ್ತಾ ಇರೋದು, ಬೈಕ್ ಒಳ ಹೋಗ್ತಾ ಇದ್ದೀವಿ. ಇಲ್ಲಿ ಒಳಗಡೆನೆ ಅಂದರೆ ಜಿ ಎಸ್ ಸಿ ಪಿಗೆ ಹೋಗ್ಬೇಕಾದ್ರೆ ದಾರಿ ಮಾಡಿದ್ದಾರೆ ಅನಿಸುತ್ತೆ. ಗಂಟೆ ಸದ್ದು ಜನಗಳ ಆಲ್ಮೋಸ್ಟ್ ಬಂದ್ಬಿಟ್ವಿ. ಸುಮಾರು 1 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೂ ಎಷ್ಟು ದೂರ ಹೋಗ್ಬೋದು? ಇನ್ನೂ ಒಂದು 1/2 ಕಿಲೋಮೀಟ್ರ್ ಇದೆ ಅಂತ ನೋಡ್ರಿ. ಅಂದರೆ ಇದು ಫಸ್ಟೇ ರೋಡ್ ಇತ್ತು? ಇಲ್ಲ, ನಾ ಇವಾಗ ಮಾಡಿ ಫಸ್ಟ್ ಇತ್ತು. ಹಾಂ, ಮತ್ತು ಇವಾಗ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಅಂದರೆ ಇದು ಫಸ್ಟೇ ರೋಡ್ ಇತ್ತಂತೆ, ಬಟ್ ನೆನ್ನೆ ಆನೆ ಇದಾಯ್ತಲ್ಲ ಆವಾಗ ಸ್ವಲ್ಪ ರೋಡ್ ಕ್ಲೀನ್ ಮಾಡಿದ್ದಾರೆ. ನೋಡಿ, ಕಡೆಲ್ಲ ಫುಲ್ ಫಾರೆಸ್ಟ್ ಏರಿಯಾ. ಇನ್ನೊಂದು 100 ಮೀಟರ್ ಹೋದರೆ ಡೆನ್ಸ್ ಫಾರೆಸ್ಟ್ಗೆ ರೀಚ್ ಆಗ್ತೀವಿ. ನೋಡೋಣ ಬನ್ನಿ. ನೆಟ್ವರ್ಕ್ ಅಲ್ಲೂ ಸಿಗುತ್ತಾ? ಸಿಗುತ್ತೆ. ಒಂಟಿ ಈಗ ಯಾಕಡೆ ಯಾಕಡೆ ಉಂಟು ಈ ಕಿಲ್ಲೆ ಐತಾ? ಏನಂತ ಸಿಂಡ್ ಬಂದಂಗೆ ಆಯ್ತಪ್ಪ, ಅದಕ್ಕೆ ಫೋನ್ ಮಾಡಿದೆ. ಗದ್ದೆ ಮೇಲೆ ಆ ಕಡೆ ನಮ್ಮ ಕಡೆ ಗದ್ದೀಗ ನಾನು ಈ ಕಡೆ ದಬ್ಬಾಳಿತಿದ್ದೀನಿ. ಹೌದಾ? ಸರಿ ಆಯ್ತು. ಹ್ಞೂ, ಸರಿ ಆಯ್ತು. ಫೋನ್ ಮಾತು ಆ ಕಡೆನೇ ಇಲ್ಲ ಎಲ್ಲ ಇರುತ್ತೆ ಅಂತ. ನಾನು ಎಣ್ಣೆ ಎಣ್ಣೆಯಿಂದ ಇಲ್ಲ ಇದೆ, ಅದು ಹೋಗಿಲ್ಲ ಅದು. ಹಾಂ ಹಾಂ. ಅಂದರೆ ಮನ್ಸೂರ್ ಮೇಲೂ ಬರುತ್ತಾ? ಸೊ ಇವಾಗ ನಾವು ತುಂಬ ಹುಷಾರಾಗಿ ಹೋಗ್ಬೇಕು. 350 ಕಿಲೋಮೀಟ್ರಿಂದ ಬಂದಿದ್ದೀನಿ ಅಂದ್ಬಿಟ್ಟು ಅಟ್ಲೀಸ್ಟ್ ನೋಡ್ಕೊಂಡಾದರೂ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಬಟ್ ಭಯ ಆಗ್ತಿದೆ, ಏನೂ ಮಾಡೋಕ್ಕಾಗಲ್ಲ. ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾನೆ ಇದ್ದೀವಿ. ಸೊ ಅಂದರೆ ಪ್ಲೇಸಲ್ಲಿ ಯಾರೂ ಇಲ್ವೇ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಒಂದು ಫಾರೆಸ್ಟ್ ಜೀಪ್ ನಿಂತಿದೆ ನೋಡೋಣ ಬನ್ನಿ. ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ,
ಅದು ಇದೇನ ಸ್ಪಾಟು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಸ್ಪಾಟು. ಅಂದರೆ ಜನಗಳು ಯಾರೂ ಇಲ್ಲ, ಊರಿನ ಜನಗಳಾಗಲಿ ಬೇರೆ ಕಡೆ ಬಂದಿರೋಂಥ ಜನಗಳಾಗಲಿ ಯಾರೂ ಇಲ್ಲ, ಇಲ್ಲಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದಾರಷ್ಟೇ. ನೋಡಿ ಸುತ್ತ ವ್ಯೂ ನೋಡಿ ಈ ಥರ ಇದೆ. ಸೊ ಅಲ್ಲಿಂದ ಬಂದೆ ನೆನ್ನೆ, ಸ್ವಲ್ಪ ಗಲಾಟೆ ಆಯಿತು, ನೆನ್ನೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತಾದರೂ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ. ಹಾಂ, ಅಂದರೆ ಆನೆ ಇದಾಗಿದ್ದು ಯಾವ ಜಾಗದಲ್ಲಿ ಸರ್? ಇಲ್ಲೇ ಅದೇ ಜಾಗದಲ್ಲೇನಾ? ಇಲ್ಲಿ ನೋಡ್ರಿ, ಅರ್ಜುನನ ಒಂದು ಸಮಾಧಿ ಇದು. ಇಲ್ಲಿ ನೋಡಿ ಸುತ್ತ ಯಾವ ಥರ ವ್ಯೂ ಕಾಣಿಸ್ತಾ ಇದೆ. ಅಂದರೆ ಫುಲ್ ಡೆನ್ಸ್ ಫಾರೆಸ್ಟು. ಅಂದರೆ ಇದು ದಾರಿ ಮಾಡಿರೋದು, ಈ ಒಂದು ಘಟನೆ ನಡೆದ್ಮೇಲೆ ಇದೊಂದು ದಾರಿನ ಮಾಡಿರೋಂಥದ್ದು. ಇವತ್ತು ಒಂದಿನ ಹಿಂದೆ ಅಂದರೆ ಮೊನ್ನೆ ದಿನ ಇದೇ ಜಾಗದಲ್ಲಿ ಅರ್ಜುನ ನರಳಾಡಿ ನರಳಾಡಿ ಒದ್ದಾಡಿ ಸತ್ತಂತಹ ಸ್ಥಳ ನೋಡಿದೆ ನೋಡ್ರಿ. ನಮ್ಮ ಪ್ರಕಾರ ನಾನು ಹಳ್ಳಿಯವನಾಗಿರೋದ್ರಿಂದ ಯಾವುದೇ ಒಂದು ಆನೆ ಒಂದು ಮನುಷ್ಯನನ್ನಾಗಲಿ ಅಥವಾ ಒಂದು ಪ್ರಾಣಿನಾಗಲಿ ಕೊಂದಾಗ ಆ ಆನೆ 3 ದಿನ ಅದೇ ಸ್ಥಳಕ್ಕೆ ಬಂದು ಬಂದು ಹೋಗುತ್ತಂತೆ. ಸೊ ಅದಕ್ಕೆ ತುಂಬಾ ಭಯ ಪಟ್ಕೊಂಡು ಬಂದ್ವಿ. ನಮ್ಮ ಅದೃಷ್ಟಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಇದ್ದಾರೆ. ಸೊ ನಿನ್ನೆ ಅಂತೂ ಇಲ್ಲಿ ಸುಮಾರು 2-3 ಸಾವಿರ ಜನ ಬಂದು ಸೇರಿದ್ರಂತೆ ಇಲ್ಲಿಗೆ. ಬಟ್ ಇವತ್ತೆಲ್ಲ ಖಾಲಿಯಾಗಿ ಖಾಲಿಯಾಗಿದೆ, ಜನಗಳು ಯಾರಿಲ್ಲ. ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರೆ, ಬಿಟ್ಟರೆ ನಾನು ಅಲ್ಲೊಂದು ಊರಿದೆ, ಆ ಊರಿಂದ ಒಬ್ಬ ಹುಡುಗನ ಕರ್ಕೊಂಡು ನಾನು ಬಂದೆ. ನಮ್ಮ ಅರ್ಜುನ ಮಣ್ಣಲ್ಲಿ ಮಣ್ಣಾಗಿ ಇಲ್ಲಿ ಮನಗಿದ್ದಾನೆ ನೋಡ್ರಿ. ನಾನು ಇಲ್ಲಿಗೆ ಬಂದಿದ್ದು ಹೆಂಗೆ ಅಂದರೆ, ಫಸ್ಟು ಬೆಂಗಳೂರು, ಬೆಂಗಳೂರಿಂದ ಹಾಸನ, ಹಾಸನಿಂದ ಸಕಲೇಶ್ಪುರ, ಮತ್ತು ಸಕಲೇಶ್ಪುರಿಂದ ಕೂಡ್ಲಿಪೇಟೆ ಅಂತ ಇದೆ, ಕೂಡ್ಲಿಪೇಟೆ ಹೋಗಿ ಮತ್ತೆ ಯಸ್ಲೂರಿಗೆ ಬಂದು, ಯಸ್ಲೂರಿಂದ ಬಳೆಕೆರೆಗೆ ಬಂದು, ಬಳೆಕೆರೆಯಿಂದ 2 ಕಿಲೋಮೀಟ್ರ್ ನಡ್ಕೊ ಬಂದರೆ ಈ ಒಂದು ಸ್ಥಳ ಸಿಗುತ್ತೆ. ನಿನ್ನೆ ಸುಮಾರು 2-3 ಸಾವಿರ ಜನ ಇಲ್ಲಿಗೆ ಬಂದಿದ್ರಂತೆ. ಬಟ್ ಇವತ್ತು ನೋಡಿ ಯಾರೂ ಬಂದಿರಲಿಲ್ಲ. ಇವಾಗ ಕೊನೆಯಲ್ಲಿ ಇವರು ಎಲ್ಲೋ ಇಲ್ಲೇ ಅಕ್ಕಪಕ್ಕ ಹಳ್ಳಿಯವರು ಅನಿಸುತ್ತೆ. ನೀವೆಲ್ಲ ಯಾವೂರು? ನೀವು ಅರ್ಕಲ್ಗೋಡು ಅಂದರೆ ಇಲ್ಲೇ ಹತ್ತಿರದಲ್ಲ. ಅಂದರೆ ನಿನ್ನೆ ಬಂದಿರಲಿಲ್ಲ ನೀವು? ಅಂದರೆ ನೆನ್ನೆ ಸ್ವಲ್ಪ ಗಲಾಟೆ ಎಲ್ಲ ಆಗಿತ್ತಲ್ಲ, ಅಂದರೆ ಮೊನ್ನೆ ಇದು ಘಟನೆ ನಡೆದ ದಿನ ಅವತ್ತು ಬಂದಿರಲಿಲ್ಲ. ಹೌದಾ? ಹಾಂ ಹಾಂ ಹಾಂ. ಸೊ ಇವರು ಹೇಳ್ತಿರೋದು ಆ ಕಾಡನೆ ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲೇ ಇದೆ, ಒಂದು 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲೇ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ದರೂ ಇರ್ಬೋದು ನಿಜಾನೇ, ಅದೇನು ದೂರ ಹೋಗಿರೋಕ್ಕಂತೂ ಸಾಧ್ಯ ಇಲ್ಲ, ಇಲ್ಲೇ ಅಕ್ಕಪಕ್ಕ ಎಲ್ಲಾದರೂ ಇರ್ಬೋದು. ಬಟ್ ಇವಾಗ ಸುತ್ತಲೂ ಎಲ್ಲ ಮುಳ್ಳುತಂತಿನ ಬಿಡ್ತಾ ಇದ್ದಾರೆ. ಏನೇ ಆಗಲಿ ಅಂಬಾರಿ ಹೊತ್ತು ಅನಾಥ ಹೆಣ ಮಾಡಬೇಕು. ಸೊ ಏನೇ ಆಗಲಿ ಅದು ಮೈಸೂರಿಗೆ ಹೋಗಿ ದಪನ್ ಮಾಡಬೇಕು. ಎಲ್ಲ ಆ ಥರ ಪ್ರತಿಭಟನೆ ಮಾಡ್ತಾ ಇದ್ದೆ, ಏನು ಲಾಠಿ ಚಾರ್ಜ್ ಎಲ್ಲ ಮಾಡ್ಬೇಕು ಅಂತ. ಈಗ ಏನು ಗೊತ್ತಾ, ಇಲ್ಲಿ ನೋಡು ಆ ಮಿಲ್ಟ್ರಿಗಳು ಸತ್ತಿರ್ತಾರೆ, ಊರಿಗೆ ಕಳಿಸ್ತಾರೆ. ಇದೆಲ್ಲಿ ನೋಡು ಅಂಬಾರಿ ಹೊತ್ತಿತ್ತು, 6 ಜನ ಸೇವೆ ಮಾಡಿದ್ದು. ಅದು ಸೇವೆ ಮಾಡಿದ್ದು ಹೆಂಗೆ ಮಾಡ್ಬೇಕು? ಅಕಸ್ಮಾತ್ ಆಗಿರ್ಬೋದು ಬಿಡು, ಈಗ ಅಕಸ್ಮಾತ್ ಆಗಿದ್ದಕ್ಕೆ ಏನು ಮಾಡ್ತೀವಿ? ಈಗ ನಾವೇ ಹೋಗ್ತಾ ಇರ್ತೀವಿ, ಬಿದ್ದುಬಿಡ್ತೀವಿ, ಏನು ಮಾಡೋಕ್ಕಾಗ್ತದೆ ಅಲ್ವಾ? ಗುಂಡು ಹೊಡೆಯೋಕ್ಕೆ ಬರ್ದಿದ್ದಾರಲ್ಲ, ಗುಂಡು ಹೊಡೆದ್ರೆ ಎಲ್ಲ ಸೇರ್ಕೊಂಡು ಏನೋ ಮಾಡ. ಈಗ ಇಲ್ಲಿ ನೋಡು ಡಾಕ್ಟ್ರ್ ಅದನ್ನು ಇಂಜೆಕ್ಷನ್ ಮಾಡ್ಬೋದು, ಯಾರೋ ಇಂಜೆಕ್ಷನ್ ಮಾಡಿದ್ರ ಉಳಿತಾರ ಅಲ್ವಾ? ಓಕೆ ಗೈಸ್, ನೋಡಿದ್ರಲ್ಲ ಇದಿಷ್ಟು ಅರ್ಜುನನ ಒಂದು ಸಮಾಧಿಯನ್ನು ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಓಕೆ, ನೆಕ್ಸ್ಟ್ ಒಂದು ಅಡ್ವೆಂಚರಸ್ ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.